ನಾವು ಡ್ರಗ್ಗಿಗೆ ಅಡಿಕ್ಟ್ ಆಗಿರ್ತಾರೆ ಕಾಲೇಜ್ ಹುಡುಗರಿಗೆ. ಯಾವ ಕಾಲೇಜು ಅಂತ ಹೇಳಲ್ಲ, ನಾನು ಅವ್ರಿಗೆಲ್ಲ ಮಾತಾಡ್ತಿದ್ದೆ, ಬೇಡ್ರಪ್ಪ ಮಕ್ಕಳ ಹಿಂಗೆ ಆಗಬೇಡಿ. ನನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲ, 18-19 ವರ್ಷ, ಹಣ ಇನ್ನೆಲ್ಲ ಬಿಟ್ಬಿಡ್ತೀವಿ, ನೀವು ಪ್ರಾಮಿಸ್ ಮಾಡ್ತೀವಿ ಅಂತ ಹೋಗ್ತಾರೆ. ತಿರುಗಿ ಓದಿ ಹೇಳಿದ್ರು ತೊಗೊಂಡಿರ್ತಾರೆ. ಆ ತೊಗೊಂಡಾಗ ಒಬ್ಬ ಹುಡುಗನ ಪೊಲೀಸ್ ಹೇಳ್ಕೊಂಡು ಹೋಗ್ತಾರೆ. ಹೇಳ್ಕೊಂಡೋಗ ನಮ್ಮ ರೋಷನ್ ಹೋಗ್ತಾನೆ, ಏನಪ್ಪ ನೀನು ಅವತ್ತು ಏನು ಹೇಳಿದೆ, ದೊಡ್ಡಪ್ಪ ನಿಮ್ಗೆ ಆಣೆಯಾಗೂ ಸೇರಲ್ಲ ಅಂದೆ. ಯಾವ ದೊಡ್ಡಪ್ಪ, ಅಗ್ನಿಶ್ರೀಧರ್, ಏಯ್ ಏನು ಮಾರ ಬಾಪ್ ಕ್ಯಾ, ಏ ನಾನು ಏನು ಹೇಳಿದ್ದೀನೋ ಗೊತ್ತಿಲ್ಲ, ಹೋಗು ಮಾಮ ಬಚ್ಚನ್ ಮಾಮಂಗೆ ಹೇಳಿದೆ, ಕೌನಿಯೇ ಬಚ್ಚನ್, ಹಾಂ ಯಾರವನು, ನನ್ನ ಬಯ್ಯನ ತಂದೆನ ಹೋಗ. ಡ್ರಗ್ಸ್ ತೊಗೊಂಡಾಗ ಹೇಳಿರೋ ಮಾತಿದ್ರು. ಅದಾದ್ಮೇಲೆ ಬೆಳಿಗ್ಗೆ ಕರ್ಸಿಗೆ ಕೈ ಕಾಲು ಮುಗಿದ್ಬಿಟ್ಟು, ಹೇಳ್ಬೇಡ ಅವ್ರಿಗೆ ಹೇಳ್ಬೇಡ ನಾನು ಹಿಂಗೆ ಅಂದೆ ಅಂತ. ಸಿ ದಿಸ್ ಈಸ್ ದ ರಿಯಲ್ ವರ್ಲ್ಡ್. ಅದು ಇದ್ಕಾಣ್ತೀವಿ, ಯಾಕೆ ಡ್ರಗ್ ಇದನ್ನು ನನಗೆ ಗೊತ್ತಿರಾಗಿ ಇದೇ ಫಸ್ಟ್ ಇರಬೇಕು ಕನ್ನಡದಲ್ಲಿ ಬಂದಿರೋದು. ಬಂದಿದೆಯಾ? ನಾನು ಸಾಮಾನ್ಯವಾಗಿ ಸಿನಿಮಾಗಳಿಗೆ ಹೋಗೋದಿಲ್ಲ. ವಿಜಯ್ ಇದು ಮಾಡಿದಾಗ, ವಿಜಯ್ ಮಾಡಿದ್ದಾರೆ ಇನ್ನು ಇದೇ ಈ ಥರ ಇದೆ ಅಂತ ನನಗೆ ಮೈಸೂರು ಬೇರೆ ಕಡೆಯಿಂದ ಕಾಲ್ಸ್ ಎಲ್ಲ ಬಂತು. ನೀವು ನೋಡಬೇಕು ಭೀಮಾ ಅಂತ. ಆಗ ನಾನು ಹೇಳಿದೆ, ಏ ಹೇಳಪ್ಪ ವಿಜಯ್ಗೆ ನಾನು ನೋಡಬೇಕು ಅಂತ. ನಾನು ಬಂದೆ, ನಾನು ಯಾಕೆ ನಂಗೆ ನೋಡಬೇಕಾಗಿತ್ತು, ಈ ಸಮಸ್ಯೆಗೋಸ್ಕರ ನೋಡಬೇಕಾಗಿತ್ತು. ಆ ವಿಜುಯಲ್ಸ್ ಮಾತ್ರ ನೀವು ಮರೆಯೋಕ್ಕೆ ಆಗಲ್ಲ, ಬಟ್ ಇಟ್ ಈಸ್ ಎ ಫ್ಯಾಕ್ಟ್. ಸೊ ಅಲ್ಲಿರೋ ಎಲ್ಲ ಕ್ಯಾರೆಕ್ಟ್ರು ಭಾಳ ಚೆನ್ನಾಗಿ ಬಂದಿದೆ. ಸಿಂಗಲ್ ಔಟ್ ಮಾಡೋಕ್ಕಾಗೋದೇ ಇಲ್ಲ, ಸ್ಪೆಷಲಿ ಡ್ರಗ್ಸ್. ಆ MLA ಮಗನ ಎಷ್ಟು ಚೆನ್ನಾಗಿ ಬಂದಿದೆ, ಅದೇ ಥರ ಅವ್ರು ಬಿಹೇವ್ ಮಾಡೋದು, ಆ ಸೊಫಿಸ್ಟಿಕೇಟೆಡ್ ಆಗಿ ಇದಾಗಿ ಹಾಗೆ ಬಿಹೇವ್ ಮಾಡ್ತಾರೆ, ನನಗೆ ಗೊತ್ತಿರೋದಿದೆಯಲ್ಲ. ಸೊ ನಾನು ವಿಜಯ್ಗೂ ಇದು ಮಾಡ್ತೀನಿ, ಮತ್ತು ಡೈರೆಕ್ಟ್ರಲ್ಲಿ ನಾನು ಡೈರೆಕ್ಟರ್ ಅನ್ಕೊಂಡೆ, ನಾನು ಡೈರೆಕ್ಟರ್ ಬೇರೆ ಇದೆ ಅನ್ಕೊಂಡು. ಭಾಳ ಚೆನ್ನಾಗಿದೆಯಪ್ಪ ಅದು, ಆ ರಾ ಇದು ಮಾತ್ರ ತೆಗ್ದಿರೋದು, ಮೈ ಗಾಡ್. ನಾನು ಸ್ವಲ್ಪ ಲೇಟಾಗಿ ಇದು ಮಾಡ್ತಿದ್ದೆ, ಗಮನಿಸ್ಲಿಲ್ಲ ಡೈರೆಕ್ಷನ್ ಯಾರು ಅಂತ. ಗ್ರೇಟ್ 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 ವಿಜಯ್, ರಿಯಲಿ ಗ್ರೇಟ್. ಆಮೇಲೆ ನೋಡಬೇಕು, ನಾನು ಕನ್ನಡದ ಜನಗಳಿಗೆ ಹೇಳ್ಕೊಳ್ತೀನಿ, ಹೊಸ ಯುಗದ ಕಲೆ ಇದು ಸಿನಿಮಾ, ಎಲ್ಲ ಭಾಷೆಗಳಲ್ಲೂ ಸಕ್ಸಸ್ ಆಗ್ತಿದೆ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ನಲ್ಲಿ. ಯಾಕೆ ನೀವು ಬಿಡ್ತಾ ಇದ್ದೀರಿ? ನಿಮ್ಮ ಇದು ನಿಮ್ಮ ಒಂದು, ನೀವು ಕಟ್ಕೊಂಡಿರೋ ಒಂದು ಕಲಾ ಮಾಧ್ಯಮ, ನಿಮಗೆ ಸೇರಿದ್ದು ಯಾರೋ ವಿಜಯ್ಗೆ ಸೇರಿಲ್ಲ, ನಮಗೆ ಸೇರಿಲ್ಲ, ಪ್ರೊಡ್ಯೂಸರ್ ಸೇರಿಲ್ಲ, ಜನಸ್ತೋದು ದೃಶ್ಯ ಮಾಧ್ಯಮ ಅನ್ನೋದು ಜನಕ್ಕೆ ಸೇರಿದ್ದು. ಈ ಕೇನ್ ಕ್ಲೈಮೇಟ್, ನಮ್ಮ ಭಾಷೆ ನಮ್ಮ ಇದು ಅಂತೇಳಿ ದಯವಿಟ್ಟು ನೋಡಿ, ಥಿಯೇಟ್ರ್ಗಳನ್ನ ಮುಚ್ಚೋಗ್ತಾ ಇದ್ದಾವೆ, ಭಾಳ ಸಂಕಟ ಆಗುತ್ತಿದ್ದು. ನಿಮ್ಮನ್ನು ಬೆಳೆಸುವ ಒಂದು ಮಾಧ್ಯಮ ಇದು, ಯಾಕೆಂದರೆ ಸಾಹಿತ್ಯಕ್ಕೆ ಸಿದ್ಧತೆ ಬೇಕು, ಇದು ದೃಶ್ಯ, ನೀವು ಬೆಳೆಸಿ ಸಿನಿಮಾಗಳನ್ನ ನೋಡಿ. ನೀವು ನೋಡಿ ಆಮೇಲೆ ಸರಿ ಇಲ್ಲ ಗಲಾಟೆ ಮಾಡಿ ಡೈರೆಕ್ಟ್ರು ಪ್ರೊಡ್ಯೂಸರ್ ಇವರಿಗೆಲ್ಲ ಒಳ್ಳೆ ಸಿನಿಮಾ ಕೊಡಿ ಅಂತ. ಬಟ್ ನೀವು ಸಿನಿಮಾ ನೋಡೋ ಒಂದು ಹವ್ಯಾಸ ಮಾತ್ರ ಕಳ್ಕೋಬೇಡಿ. ಎಲ್ಲ ಭಾಷೆಯಲ್ಲೂ ಬೆಳೀತಾ ಇದೆ, ನಮ್ಮ ಭಾಷೆನೂ ನೀವೆಲ್ಲ ಸೇರಿ ಬೆಳೆಸ್ಕೋಬೇಕು. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮನ್ನೆಲ್ಲ. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ನಾನು ಹೇಳಿದ್ದೆ ಹಿಂದೆ, ನಾನು ಹುಡುಗನ ಜ್ಞಾಪಿಸ್ತಾರಿಂದ ಹೇಳ್ತಿದ್ದೀನಿ, ಜೈಲಿನಿಂದ ಬಂದಾಗ ನಾನು ಫೋನಲ್ಲಿ ಮಾತನಾಡ್ತೀನಿ, ಬಂದಿದ್ಯಾ ಮಗನೇ ನೀನು ಫೀನಿಕ್ಸ್ ಥರ ಎದ್ದು ಬಾ. ಈಗ ಜೈಲ್ಗೆ ಹೋಗಿರೋರ್ಗೂ ಅದೇ ಮಾತು ಹೇಳ್ತೀನಿ, ನೆಕ್ಸ್ಟು ಹೊರಗಡೆ ಬಂದಾಗ ಫೀನಿಕ್ಸ್ ಥರ ಎದ್ದು ಬರಬೇಕು ನೀವೆಲ್ಲ. ಯಾಕೆ ಜೈಲ್ಗೆ ಹೋದವರು ಸಂಕಟ ಅನುಭವಿಸಿರ್ತಾನೆ, ಅವನಿಗೆ ಗೊತ್ತಿರುತ್ತೆ ಏನು ಅಂತ, ಬದುಕೇನು, ಸಂಕಟ ಏನು, ಒಂಟಿತನ ಏನು, ನಾನು ಏನಾದರೂ ಮಾಡಲೇಬೇಕು, ಗಟ್ಟಿ ಆಗ್ತಾನೆ. ಹಾಗೆ ಗಟ್ಟಿಯಾಗಿ ನಮ್ಮ ವಿಜಯ್ ಎದ್ದು ಬಂದಿದ್ದಾನೆ. ಲೇಡಿ ಕಾಪ್ ಮಾಡಿದ್ದಾರಲ್ಲ ಗಿರ್ಜಾ, ವೆರಿ ವೆಲ್ ಮಾ, ರಿಯಲಿ ವೆರಿ ವೆಲ್, ವೆರಿ ವೆಲ್. ನಿಮ್ಗೆ ಗೊತ್ತಾಗೋದೇ ಇಲ್ಲ, ಶಿ ಲುಕ್ ಸೋ ಗುಡ್. ಸಿ ದಿಸ್ ಈಸ್ ದಟ್, ಇದು ಆ ಸ್ಟ್ರೆಂತ್ ಏನು ಅಂದರೆ ವಿಜುಯಲ್ಸ್ದು, ಇಲ್ಲಿ ನೋಡಿದ್ರೆ ಎಷ್ಟು ಸ್ಮೂತಾಗಿ ಕಾಣುತ್ತೆ, ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೆ. ಶಿ ಜಸ್ಟ್ ಹ್ಯಾಸ್ ಲೀವ್ ದ ರೋಲ್. ಮಾಸ್ತಿ ಡೈಲಾಗ್ ರೈಟರ್, ಗುಡ್ ಗುಡ್ ಗುಡ್, ಇದು ಭಾಳ ಚೆನ್ನಾಗಿದೆಯಪ್ಪ. ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.